ಸರ್, ಇದರಲ್ಲಿ ನೋಡಿದ್ರೆ ಡ್ರೈವರ್ ಮೇಲೆ ಆಗೋ ಅಲ್ಲೇ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಕೊನೆಯಲ್ಲಿ ಇದಾದ್ಮೇಲೆ ತಪ್ಪು ಸಿಕ್ಬೀಳ್ತೀರಾ ಅಥವಾ ಇಲ್ವಾ ಸರ್? ಅದು ನೀವು ಹೆಂಗೆ ಹೇಳಿದ್ರಿ ನಾನು ಕೊಲೆ ಮಾಡಿದ್ದೀನಿ ಅಂತ? ಸಿಕ್ಬೀಳ್ತೀನಿ ಅಂದರೆ ನಾನು ಕೊಲೆ ಮಾಡಿರಬೇಕಲ್ಲ. ಅದು ಹೆಂಗೆ ನೀವು ಡಿಸೈಡ್ ಮಾಡಿದ್ರಿ ನಾನೇ ಮಾಡಿದ್ದೀನಿ ಅಂತ? ಅಂದರೆ ಫಿಲಮಲ್ಲೇ ಬಂದು ನೋಡ್ಬೇಕು ನಾನು ಪೂರ್ತಿ. ಫಿಲಮಲ್ಲೇ ಬಂದು ನೋಡ್ಬೇಕು ನಾನು ಮಾಡಿದ್ದೀನಿ ಅಂತಲೂ ಹೇಳಿಲ್ಲ. ಅಷ್ಟು ಥ್ರಿಲ್ ಆಗಿದೆ ಸರ್, ಅಷ್ಟು ಪೂರ್ತಿ. ಇದರಲ್ಲಿ ಯಾವ ಸನ್ನಿವೇಶದಲ್ಲೂ ನಿಮ್ಮ ಗುಟ್ಟನ್ನು ನೀವು ಬಿಟ್ಕೊಟ್ಟಿಲ್ಲ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸರ್. ನನಗನ್ಸುತ್ತೆ ಇದೇ 31 ಕರ್ನಾಟಕ ಲಾಕ್ಡೌನ್ ಅಂತೆಲ್ಲ ಹೇಳ್ತಿದ್ದಾರೆ, ಅದು ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಕಾರಣ ಏನಂದರೆ ಸರ್ಕಾರ ಇನ್ನೂ ಒಪ್ಪಿಲ್ಲ. ನಿಮ್ಮ ಚಿತ್ರಕ್ಕೆ ತುಂಬ ಚೆನ್ನಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕಮೆಂಟ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ, ನೋಡ್ತಾ ಇದ್ದೀನಿ ಪ್ರತಿಯೊಂದನ್ನು ಸಹ. ಇನ್ನು 31 ನಿಮ್ಮ ಚಿತ್ರ ತೇರ್ ರೆಡಿ, ಜಾತ್ರೆಗೊಳ್ಳೋಕೆ ರೆಡಿ ಇದೆ. ಕರೆಕ್ಟ್ ಅಲ್ಲ, ಆಬ್ವಿಯಸ್ಲಿ ಎಲ್ಲ ಸಿನಿಮಾ ಮೇಕರ್ ಕೂಡ ಒಂದು ರೈತನ ಥರನೇ ಬೆಳೆ ಬೆಳೆದಿರ್ತಾನೆ. ಅದಾದಮೇಲೆ ಇವತ್ತದು ಮಾರ್ಕೆಟಿಗೆ ತಂದು ತಾನು ಪಟ್ಟಿರ್ತಕ್ಕಂಥ ಶ್ರಮವನ್ನು ಸಂಭ್ರಮಿಸಿದಂಥ ದಿನ ಹೇಳಬೇಕಂದ್ರೆ ಒಂದು ಸಂಕ್ರಾಂತಿ ಹಬ್ಬನೇ ನಮಗೆ. ಆ ಪ್ರತಿಫಲ ಏನಿದೆಯಲ್ಲ ಅದು ಯಶಸ್ವಿ ಆಗಲಿ, ಅಂದರೆ ಒಳ್ಳೆಯ ಪ್ರತಿಫಲ ಸಿಗಲಿ, ಎಲ್ಲರಿಗೂ ಇಷ್ಟ ಆಗಬೇಕು. ಮುಖ್ಯವಾಗಿ ನಾವು ಮಾಡಿರ್ತಕ್ಕಂಥ ಕೆಲಸ ಎಲ್ಲರಿಗೂ ಇಷ್ಟ ಆಗಬೇಕು ಅನ್ನೋ ಒಂದು ಆಸೆಯಿಂದ ಕನಸಲ್ಲಿರ್ತೀವಿ. ಅದು ಈಡೇರುತ್ತೆ, ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಒಬ್ಬ ರೈತನಿಗೆ ಗೊತ್ತಾಗುತ್ತೆ ತನ್ನ ಬೆಳೆ ಹೇಗೆ ಬಂದಿದೆ ಅನ್ನೋದು. ಸೊ ಅದೇ ರೀತಿಯಲ್ಲಿ ಆ್ಯಸ್ ಎ ಸಿನಿಮಾ ಮೇಕರ್ ನಮಗೆ ತುಂಬ ಕಾನ್ಫಿಡೆನ್ಸ್ ಇದೆ ಚೆನ್ನಾಗಿ ಬಂದಿದೆ ಅನ್ನೋದು. ಸೊ ಎಲ್ರಿಗೂ ಇಷ್ಟ.